ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಏಸುವಿನ ಪ್ರಕಾಶ ರೂಪ ದರ್ಶನ ರೀ ಪ್ರಿನ್ಸ್ ಪುಟ ಒನ್ ಸೆವೆನ್ ಸಿಕ್ಸ್ ಒನ್ ಪುಟದ ಸಂಖ್ಯೆ ನೂರ ತೊಂಬತ್ತೇಳು ನೂರ ತೊಂಬತ್ತ ಎಂಟು ಈ ಪಾಠವು ಇಪ್ಪತ್ತೆರಡನೆಯ ವಚದ ವಚನದಿಂದ ಪ್ರಾರಂಭವಾಗಬೇಕು ವಚನಗಳು ಇಪ್ಪತ್ತೆರಡು ಇಪ್ಪತ್ತಾರು ನಮ್ಮ ಕರ್ತನು ತಾನು ಶೀಘ್ರದಲ್ಲಿ ತಲುಪಲಿರುವ ತನ್ನ ಜೀವನದ ದುಃಖಾಂತ್ಯವನ್ನು ಮತ್ತು ಮೂರನೆಯ ದಿನದಲ್ಲಿ ತಾನು ಪುನರುತ್ಥಾನವಾಗುವುದನ್ನು ಖಚಿತಪಡಿಸಿ ತನ್ನ ಶಿಷ್ಯರಿಗೆ ಹೇಗೆ ಆ ಗು ಈ ಗುಪ್ತ ಸಂಗತಿಯನ್ನು ಬಹಿರಂಗಪಡಿಸಿದನೆಂಬುದನ್ನು ನಮಗೆ ತಿಳಿಸುತ್ತವೆ ಅನಂತರ ಆತನು ತನ್ನ ಶಿಷ್ಯರು ಇದೇ ರೀತಿಯ ಹಿಂಸೆಯನ್ನು ಅನುಭವಿಸುವುದಕ್ಕೆ ಹೊರತಾಗಿಲ್ಲವೆಂಬುದನ್ನು ತಿಳಿಸಿ ಇಂಥ ಪರಿಶೋಧನೆಯಲ್ಲಿಯೂ ಸಹ ಅವರು ನಂಬಿಗಸ್ಥರಾಗಿರಬೇಕೆಂದು ಬುದ್ಧಿಮಾತು ಹೇಳಿ ಇದಕ್ಕೆ ಅವರಿಗೆ ತನ್ನ ಎರಡನೆಯ ಬರುವಿಕೆಯಲ್ಲಿ ತನ್ನ ರಾಜ್ಯದ ಪ್ರಭಾವದಲ್ಲಿ ಮಹಾ ಪ್ರತಿಫಲ ಉಂಟೆಂದು ಭರವಸೆ ನೀಡಿದನು ಈ ಪಾಠದ ವಿವರಣೆಗಳು ಪ್ರ ಪ್ರಮಾಣಿಸಿ ತೋರಿಸಿದಂತೆ ಅದು ಹೆಚ್ಚು ಕಡಿಮೆ ಆ ಕೂಡಲೇ ನೆರವೇರಿಕೆಯನ್ನು ಕಂಡಿತ್ತು ಒಂದು ದರ್ಶನ ಹಾಗೂ ಇದು ನಿಜವಲ್ಲ ಎಂಬುವುದನ್ನು ಸಾಬೀತುಪಡಿಸುವುದಕ್ಕೆ ಸ್ವತಃ ನಮ್ಮ ಕರ್ತನ ಮಾತುಗಳನ್ನೇ ನಾವು ಹೊಂದಿದ್ದೇವೆ ಅವರು ಆ ಬೆಟ್ಟದಿಂದ ಇಳಿದು ಬರುತ್ತಿರುವಾಗ ಏಸು ಅವರಿಗೆ ನೀವು ಈಗ ಕಂಡ ದರ್ಶನವನ್ನು ಮನುಷ್ಯಕುಮಾರನು ಸತ್ತು ಜೀವಿತನಾಗಿ ಎಬ್ಬಿಸಲ್ಪಡುವ ತನಕ ಯಾರಿಗೂ ಹೇಳಬೇಡಿರೆಂದು ಖಂಡಿತವಾಗಿ ಹೇಳಿದ್ದನು ಇದು ದರ್ಶನ ಎಂಬ ಅಭಿಪ್ರಾಯವನ್ನು ಅಪೋಸ್ತನಾದ ಪೇತ್ರನು ಸಹ ಸ್ಪಷ್ಟವಾಗಿ ಸೂಚಿಸಿರುವನು ಇದು ಬರಲಿರುವ ಕ್ರಿಸ್ತನ ರಾಜ್ಯದಲ್ಲಿಯ ಮಹಿಮೆಯ ಒಂದು ದರ್ಶನ ಆಗಿತ್ತೆಂಬುದನ್ನು ತಿಳಿಸಿ ಹೀಗೆ ಹೇಳಿರುವನು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಶಕ್ತಿಯನ್ನು ಪ್ರತ್ಯಕ್ಷತೆಯನ್ನು ನಿಮಗೆ ತಿಳಿಯಪಡಿಸಿದ್ದರಲ್ಲಿ ಚಮತ್ಕಾರದಿಂದ ಕಲ್ಪಿಸಿದ ಕತೆಗಳನ್ನು ನಾವು ಅನುಸರಿಸುವವರಾಗಿರಲಿಲ್ಲ ಆತನ ಮಹತ್ತನ್ನು ಕಣ್ಣಾರೆ ಕಂಡವರಾಗಿಯೇ ತಿಳಿಯಪಡಿಸಿದೆವು ಈತನು ಪ್ರಿಯನಾಗಿರುವ ನನ್ನ ಮಗನು ಈತನನ್ನು ಮೆಚ್ಚಿದ್ದೇನೆ ಎಂಬಂತ ವಾಣಿಯು ಸರ್ವೋತ್ಕೃಷ್ಟ ಪ್ರಭಾವದಿಂದ ಆತನಿಗೆ ಉಂಟಾದುದರಲ್ಲಿ ಆತನು ತಂದೆಯಾದ ದೇವರಿಂದ ಘನಮಾನಗಳನ್ನು ಹೊಂದಿದವನಲ್ಲವೇ ನಾವು ಪರಿಶುದ್ಧ ಪರ್ವತದ ಮೇಲೆ ಆತನ ಸಂಗಡ ಇದ್ದಾಗ ಆಕಾಶದಿಂದ ಬಂದ ಆ ವಾಣಿಯನ್ನು ನಾವೇ ಕೇಳಿದೆವು ಇದು ಒಂದು ದರ್ಶನವಾಗಿ ಕ್ರಿಸ್ತನ ಸಾವಿರ ವರ್ಷದ ಆಳ್ವಿಕೆಯ ರಾಜ್ಯದ ಮಹಿಮೆಯನ್ನು ಸಾಂಕೇತಿಕವಾಗಿ ಸೂಚಿಸುವತ್ತದೆಂಬುವುದನ್ನು ಅರ್ಥ ಮಾಡಿಕೊಳ್ಳಬೇಕು ನಮ್ಮ ಕರ್ತನ ಬದಲಾದ ವ್ಯಕ್ತಿ ರೂಪ ಮತ್ತು ವಸ್ತ್ರಗಳು ಮುಂಬರುವ ಆತನ ವೈಯಕ್ತಿಕವಾದ ಮಹಿಮೆಯು ಸಂಕೇತಗಳಾಗಿದ್ದವು ಮತ್ತು ಮೋಶೆ ಮತ್ತು ಎಲಿಯರು ಪ್ರಭಾವದಿಂದ ಪ್ರತ್ಯಕ್ಷವಾದುದು ಸಹ ಕರ್ತನ ರಾಜ್ಯದ ಪ್ರಭಾವದಲ್ಲಿ ಆತನ ಜೊತೆಯಲ್ಲಿರುವ ಎರಡು ಗುಂಪುಗಳನ್ನು ಸೂಚಿಸಿತ್ತು ಅದು ಆ ರಾಜ್ಯದಲ್ಲಿನ ಪರಲೋಕದ ಸ್ವಾಸ್ಥ್ಯಕ್ಕೆ ಸಂಬಂಧಿಸಿದರ ಸಂಬಂಧಿಸಿದವರ ಹಾಗೂ ಭೂಲೋಕದ ಸ್ವಾಸ್ಥ್ಯಕ್ಕೆ ಸಂಬಂಧಿಸಿದವರ ಮನುಷ್ಯರ ಗುಂಪುಗಳನ್ನು ಒಳಗೊಂಡಿರುವುದು ಮೋಶಿಯು ಭೂಲೋಕದ ಸ್ವಾಸ್ಥ್ಯಕ್ಕೆ ಸಂಬಂಧಿಸಿದವರನ್ನು ಸೂಚಿಸಿದ್ದನು ಮತ್ತು ಎಲಿಯನು ಪರಲೋಕದ ಸ್ವಾಸ್ಥ್ಯಕ್ಕೆ ಸಂಬಂಧಿಸಿದವರನ್ನು ಸೂಚಿಸಿದ್ದನು ಈ ಸಾಂಕೇತಿಕವಾದ ದರ್ಶನವು ಉಲ್ಲೇಖಿಸಿರುವಂತೆ ಸ್ಥಾಪನೆಗೊಂಡ ಆ ರಾಜ್ಯಕ್ಕೆ ಸೂಚನೆಯಾಗಿತ್ತು ನಿಮಗೆ ನಿಜವಾಗಿ ಹೇಳುತ್ತೇನೆ ಇಲ್ಲಿ ನಿಂತವರೊಳಗೆ ಕೆಲವರು ಮನುಷ್ಯಕುಮಾರನು ತನ್ನ ರಾಜ್ಯದಲ್ಲಿ ಬರುವುದನ್ನು ನೋಡುವ ತನಕ ಮರಣ ಹೊಂದುವುದಿಲ್ಲ ಅಂದನು ಅವರು ನಿಜವಾದ ಮೋಶೆ ಮತ್ತು ಎಲಿಯರಾಗಿರಲಿಲ್ಲ ಯಾಕೆಂದರೆ ಅದು ಒಂದು ದರ್ಶನ ನಿಜವಾದುದಲ್ಲ ಇಲ್ಲವೇ ಅವರ ಪುನರುತ್ಥಾನಕ್ಕೆ ಅದು ಸೂಕ್ತ ಕಾಲವಾಗಿರಲವಾಗಿರಲಿಲ್ಲ ನಾವಿಲ್ಲದೆ ಸಭೆ ಅಂದರೆ ಅವರು ಯಹುದ್ಯರ ಕಾಲದಲ್ಲಿ ನಂಬಿಕೆಗೆ ಹೆಸರುಗೊಂಡವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದ್ದನು ಆದುದರಿಂದ ಕ್ರಿಸ್ತನ ಎರಡನೆಯ ಬರುವಿಕೆಯು ನೆರವೇರುವ ನೆರವೇರಲ್ಪಟ್ಟು ಆ ರಾಜ್ಯದಲ್ಲಿನ ಪರಲೋಕ ಸ್ವಾಸ್ಥ್ಯದವರು ಅಂದರೆ ಸುವಾರ್ಥ ಯುಗದ ಸಭೆಯು ಮರಣದಿಂದ ಎಬ್ಬಿಸಲ್ಪಟ್ಟು ಪೂರ್ಣವಾಗಿ ಸ್ಥಾಪನೆಯಾಗುವವರೆಗೂ ಅವರ ಪುನರುತ್ಥಾನವು ವಿಳಂಬವಾಗುವುದು